ಪನ್ನೀರ್ ರೋಸ್ ಗುಲ್ಕಂದ್ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ರಾಜೇಶ್ವರಿ. ವೆಲ್ಕಮ್ ಟು ಅವರ್ ಚಾನಲ್ ಸಿಂಪಲ್ ಕುಕ್ ವಿತ್ ರಾಜಿ. ನನ್ನ ಕೈಯಲ್ಲಿರುವಂಥ ರೋಜವ್ವ ಪನ್ನೀರ್ ರೋಸ್ ಬೆಟಲ್ಸು, ಗುಲ್ಕಂದ್ ಮಾಡೋದಕ್ಕಂತಲೇ ಉಪಯೋಗಿಸೋಂಥ ರೋಜವ್ವ. ಅದನ್ನು ಉಪಯೋಗಿಸಿ 100% ನ್ಯಾಚುರಲ್ ಗುಲ್ಕಂದ್, ಹಳೇ ಸಾಂಪ್ರದಾಯಿಕ ಶೈಲಿಯಲ್ಲಿ ಹಳೇ ಪದ್ಧತಿಯಲ್ಲೇ ಮಾಡ್ಕೊಳ್ಳೋಣ. ತುಂಬ ರುಚಿಯಾಗೂ ಇರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿದಾಗ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಮೊದಲನೇದಾಗಿ ನಾನು ಇಲ್ಲಿ 1/2 kg ರೋಜವ್ವನ ತೊಗೊಂಡಿದ್ದೀನಿ. ದೇಸಿ ಫ್ಲವರ್ಸ್ ಅಂತ ಹೇಳ್ತಾರೆ, ಅಥವಾ ನಮ್ಮ ನ್ಯಾಚುರಲ್ ಇಂಡಿಯನ್ ರೋಸ್ ಅಂತ ಕೂಡ ಕರೀತಾರೆ, ಆದರೆ ಪನ್ನೀರ್ ರೋಜವ್ವ ಅಂತ ಕರಿತೀವಿ. ಸಾಮಾನ್ಯವಾಗಿ ಇದನ್ನು ಪನ್ನೀರ್ ರೋಜವ್ವ ಅಂತಲೇ ಕರಿತೀವಿ. ತುಂಬ ಫ್ರೇಗ್ರೆನ್ಸ್ ಚೆನ್ನಾಗಿರುತ್ತೆ, ಅದರ ಪರಿಮಳನೇ ತುಂಬ ಚೆನ್ನಾಗಿರೋ ಕಾರಣವೇ ಇದನ್ನು ಉಪಯೋಗಿಸಿ ಮಾಡೋದ್ರಿಂದನೇ ತುಂಬ ಚೆನ್ನಾಗಿರುತ್ತೆ ಗುಲ್ಕಂದು. ನಾವು ಯಾವುದೇ ಕಾರಣಕ್ಕೂ ಪೆಟಲ್ಸ್ನ ಮಾತ್ರ ತೆಗಿಬೇಕು, ಮಧ್ಯದಲ್ಲಿರೋ ಭಾಗವನ್ನಾಗಲಿ ಅಥವಾ ಸ್ಟೆಮ್ಮನ್ನಾಗಲಿ ತೆಗಿಬಾರ್ದು, ಯೂಸ್ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ಚುಕ್ಕಿ ಇರೋವಂಥ ಪೆಟಲ್ಸ್ನ ಯೂಸ್ ಮಾಡೋಕ್ಕೂ ಹೋಗಬೇಡಿ, ಮತ್ತು ಡ್ರೈ ಆಗಿರೋಂಥ ಫ್ಲವರ್ಸ್ನೂ ಯೂಸ್ ಮಾಡೋದಕ್ಕೂ ಹೋಗಬೇಡಿ. ಕ್ಲೀನಾಗಿರೋಂಥ ರೋಜವ್ವ ದಳಗಳನ್ನು ಮಾತ್ರ ಬಿಡಿಸಿಟ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು, ನಾನು ದಿಂಡನ್ನು ಅಂದರೆ ಸ್ಟೆಮ್ಮನ್ನು ಸಪ್ರೇಟಾಗಿದೆ, ರೋಜಾ ಹೂವಿನ ದಳಗಳು ಸಪ್ರೇಟಾಗಿದೆ, ಕ್ಲೀನಾಗಿ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ನಾನು ಇಲ್ಲಿ ಕ್ಲೀನ್ ಮಾಡಿರೋಂಥ ರೋಜಾ ಪೆಟಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ. 2-3 ಸರಿ ಆದರೂ ಕ್ಲೀನಾಗಿ ತೊಳಿಬೇಕು, ತುಂಬ ಡೆಲಿಕೇಟೆಡ್ ಆಗಿರುತ್ತೆ, ತುಂಬ ಮೃದುವಾಗಿರೋ ಕಾರಣ ನಾವು ತುಂಬ ಕ್ರಶ್ ಮಾಡಿ ಆಗಲಿ ತುಂಬ ಇಸಿಗೆ ಆಗಲಿ ತೊಳೆಯೋಕ್ಕೆ ಹೋಗಬೇಡಿ. ಆದಷ್ಟು ನಿಧಾನಕ್ಕೆ 2-3 ಸರಿ ನೀರನ್ನು ಬದಲಿಸಿ ನೀವು ತೊಳೆದು ಆಮೇಲೆ ಒಂದು ಸ್ಟ್ರೈನರ್ ಎಲ್ಲ ಹಾಕಿಟ್ಟಾಗ ನೀರೆಲ್ಲ ಆದಷ್ಟು ಕಡಿಮೆ ಆಗಿರುತ್ತೆ. ಕಡಿಮೆ ಆದಮೇಲೆ ನಾವು ಈ ದಳಗಳನ್ನು ಒಂದು ಬಿಳಿ ಬಟ್ಟೆ ಮೇಲಾಗಲಿ, ಯಾವುದಾದ್ರೂ ಕಾಟನ್ ಬಟ್ಟೆ ಮೇಲೆ ಆಗಲಿ, ತೆಳುವಾಗಿ ಹರಡ್ಲಿಕ್ಕೆ ಹಾಕ್ಕೊಳ್ಬೇಕು. ಬಿಸಿಲಲ್ಲಿ ಒಣಗಿಸೋ ಅವಶ್ಯಕತೆ ಇಲ್ಲ. ತೆಳ್ಳಗೆ ಒಂದು ಬಟ್ಟೆ ಮೇಲೆ ಹರಡ್ಲಿಕ್ಕೆ ಹಾಕಿದ್ಮೇಲೆ ಫ್ಯಾನ್ ಕೆಳಗಡೆನೇ ಇರಲಿ ಅಥವಾ ಗಾಳಿ ಹಾಡೋ ಜಾಗದಲ್ಲಾದರೆ ಒಣಗಕ್ಕೆ ಹಾಕಿದ್ರೆ 3 ಗಂಟೆಗಳ ಅಷ್ಟೊತ್ತಿಗೆ ಪೂರ್ತಿಯಾಗಿ ಡ್ರೈ ಆಗಿರುತ್ತೆ. ಅಷ್ಟರಲ್ಲಿ ನಾವು ಕಲ್ಲು ಸಕ್ಕರೆಯನ್ನು ಪುಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಇಲ್ಲಿ ಕೆಂಪು ಕಲ್ಲು ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ, ಹಾಗೆ ಹನಿನೂ ಯೂಸ್ ಮಾಡ್ತಾ ಇದ್ದೀನಿ. ಅಥವಾ ನೀವು ಬಿಳಿ ಕಲ್ಲು ಸಕ್ಕರೆ ಬೇಕಾದರೂ ಯೂಸ್ ಮಾಡ್ಬೋದು, ಸಕ್ಕರೆ ಯೂಸ್ ಮಾಡ್ಬೋದು, ಡೈಮಂಡ್ ಶುಗರ್ ಯೂಸ್ ಮಾಡ್ಬೋದು, ಬೆಲ್ಲ ಬೇಕಾದರೂ ಯೂಸ್ ಮಾಡ್ಬೋದು, ಅಥವಾ ಬರೀ ಕಲ್ಲು ಸಕ್ಕರೆನ ಬೇಕಾದರೂ ಯೂಸ್ ಮಾಡ್ಬೋದು, ಬರೀ ಹನಿ ಬೇಕಾದರೂ ಯೂಸ್ ಮಾಡ್ಬೋದು. ಎರಡರಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡ್ಬೋದು, ಆದರೆ ನಾನು ಇಲ್ಲಿ ಎರಡನ್ನೂ ಉಪಯೋಗಿಸ್ತಾ ಇದ್ದೀನಿ. ನೀ ಕೆಂಪು ಕಲ್ಲು ಸಕ್ಕರೆ ಹಾಗೆ ಹಾಕಿ ನೀವು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಂಡ್ರೆ ಬ್ಲೇಡ್ ಹಾಳಾಗೋಗುತ್ತೆ, ಆ ಕಾರಣ ಸ್ವಲ್ಪ ಕ್ರಶ್ ಮಾಡಿ ನಾನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ತೀನಿ. ನೀವಿಲ್ಲಿ ನೋಡ್ಬೋದು, ಈ ರೀತಿ ತರಿತರಿಯಾಗಿ ನಾನು ಚೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಈ ತರಿತರಿಯಾಗಿ ಕೂಡ ಹಾಕಿ ಮಾಡ್ಕೊಬಹುದು, ಏನೂ ತೊಂದರೆ ಇಲ್ಲ. ಆದರೆ ನಾನು ನುಣ್ಣಗೆ ಪುಡಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ನಾನು ಈಗಾಗಲೇ ಹೇಳಿದಾಗೆ ನಾನು ಇಲ್ಲಿ ಹನಿಯನ್ನು ಯೂಸ್ ಮಾಡ್ತಿದ್ದೀನಿ, ಅಂದರೆ ಜೇನುತುಪ್ಪವನ್ನು ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, 3 ಗಂಟೆಗಳ ನಂತರ ನಮ್ಮ ಪನ್ನೀರ್ ರೋಸ್ ಪೆಟಲ್ಸ್ ಎಲ್ಲ ಪೂರ್ತಿಯಾಗಿ ಡ್ರೈ ಆಗಿದೆ, ಯಾವುದೇ ಕಾರಣಕ್ಕೂ ಇಲ್ಲಿ ತೇವಾಂಶ ಇಲ್ಲ. ಈಗ ನಾವು ಈ ಪೆಟಲ್ಸ್ನೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ತರಿತರಿಯಾಗಿ ಪುಡಿ ಮಾಡ್ಕೊಬೇಕಾಗುತ್ತೆ. ನಾನು ಕ್ವಿಕ್ ಪಲ್ಸ್ ಮಾಡೆಲ್ ಇಟ್ಟು ಬೇಗ ಬೇಗ ಆ ರೀತಿ ಪಲ್ಸ್ ಮಾಡೆಲ್ಲೇ 2-3 ಸರಿ ಹಿಂಗೆ ಆನ್ ಮಾಡಿ ಆಫ್ ಮಾಡ್ತೀನಿ. ಮುಗಿದೋಯ್ತು ನೋಡಿ, ಎಷ್ಟು ಬೇಗ ಆಗುತ್ತೆ ಗೊತ್ತಾ? ಸಣ್ಣ ಸಣ್ಣ ಪೀಸಸ್ ಆಗಿ ಇದ್ದರೆ ಸಾಕು, ಅಥವಾ ನೀವು ಮಿಕ್ಸಿ ಜಾರ್ಗಾದರೂ ಹಾಕಿ ಮಾಡ್ಕೊಬಹುದು. ಡೈರೆಕ್ಟಾಗಿ ಒಂದು ಗಾಜಿನ ಬಾಟ್ಲಲ್ಲಿ ಮಾಡೋದಕ್ಕಿಂತಲೂ ಈ ರೀತಿ ಒಂದು ಬೌಲ್, ಒಂದು ಸ್ಟೀಲ್ ಬೌಲ್ ಆದರೂ ಉಪಯೋಗಿಸಿ, ಒಂದು ಗಾಜಿನ ಬೌಲ್ ಆದರೂ ಉಪಯೋಗಿಸಿ ಮೊದಲನೇ ಲೇಯರು ನೀವು ಕಲ್ಲು ಸಕ್ಕರೆ ಪುಡಿನ ಹಾಕ್ಕೊಳ್ಳಿ, ಎರಡನೇ ಲೇಯರಾಗಿ ನೀವು ಗುಲಾಬಿ ದಳಗಳನ್ನು ಹಾಕ್ಕೊಳ್ಳಿ, ಮೂರನೇ ಲೇಯರಾಗಿ ನೀವು ಜೇನುತುಪ್ಪವನ್ನು ಹಾಕ್ಕೊಳ್ಳಿ. ಜೇನುತುಪ್ಪ ಒಂದನ್ನೇ ಹಾಕಿ ಕೂಡ ಮಾಡಬಹುದು, ಕಲ್ಲು ಸಕ್ಕರೆ ಪುಡಿ ಒಂದನ್ನೇ ಹಾಕಿ ಕೂಡ ಮಾಡಬಹುದು. ಯಾವುದಾದ್ರೂ ಒಂದನ್ನು ಬೇಕಾದರೂ ಉಪಯೋಗಿಸ್ಬೋದು, ಎರಡೂ ಬೇಕಾದರೂ ಉಪಯೋಗಿಸ್ಬೋದು. ನಾನು ಇಲ್ಲಿ ಎರಡನ್ನು ಉಪಯೋಗಿಸ್ತಿದ್ದೀನಿ. ಒಂದು ಲೇಯರ್ ಆದಮೇಲೆ ಒಂದು ಲೇಯರ್ ಹಾಕ್ಕೊಳ್ತಾ ರಿಪೀಟ್ ಮಾಡ್ಕೊಳ್ತಾ ಹೋಗಬೇಕು, ಆಗ ಕೊನೆಯಲ್ಲೂ ನಿಮಗೆ ಕಲ್ಲು ಸಕ್ಕರೆ ಪುಡಿನೇ ಹಾಕ್ಕೊಬೇಕಾಗುತ್ತೆ. ಮನೆಯಲ್ಲೇ ಅಂಗಡೀಲಿ ತರೋದಕ್ಕಿಂತ ಮನೆಯಲ್ಲೇ ಮಾಡೋ ಅಂಥ ಈ ಗುಲ್ಕನ್ನು ತನ್ನದೇ ಆದಂಥ ರುಚಿ ಫ್ಲೇವರ್ಸು ಇರುತ್ತೆ. ನೈಸರ್ಗಿಕವಾಗೇ ಇದು ಗುಲ್ಕನ್ನು ದೇಹಕ್ಕೆ ತಂಪನ್ನು ಕೊಡುತ್ತೆ, ಹಾಗಾಗಿ ಇದು ಬಾಯಿ ಹುಣ್ಣು ಕಮ್ಮಿ ಆಗುತ್ತೆ. ಮೂತ್ ಅಲ್ಸರ್ ಇರೋರಿಗೆ ಆಗಲಿ, ಅಲ್ಸರ್ ಇರೋರಿಗೆ ಆಗಲಿ, ಹೊಟ್ಟೆಯಲ್ಲಿ ಉಳ್ಳಾಗಿರೋರಿಗೆ ಆಗಲಿ, ರಕ್ತ ಕಡಿಮೆ ಇರೋರು ಅಂದರೆ ಹಿಮೋಗ್ಲೋಬಿನ್ ಕಮ್ಮಿ ಇರೋರಿಗೆ ಕೂಡ ಇದು ಒಳ್ಳೆಯದು. ಮಲಬದ್ಧತೆ ಅಂದರೆ
ಮೋಷನ್ ಪ್ರಾಬ್ಲಮ್ಸ್ ಇರೋರಿಗೂ ಕೂಡ ತುಂಬ ಒಳ್ಳೆಯದು, ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು. ಇಷ್ಟೊಂದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಗುಲ್ಕಂದನ್ನು ಮನೆಯಲ್ಲೇ ಮಾಡ್ಕೊಬೋದು ಅಲ್ವಾ? ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಬೇಡ, ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಬೇಡ, ನಮ್ಮ ಕೈಯಾರೆ ನಾವೇ ಮಾಡ್ಕೊಳ್ಳೋಣ. ಅಷ್ಟೊಂದು ಫ್ಲೇವರ್ಸ್ ಇರುತ್ತೆ ಈ ನ್ಯಾಚುರಲ್ ಪನ್ನೀರ್ ರೋಸಸ್ಗೆ, ಅಷ್ಟೊಂದು ಫ್ಲೇವರ್ಸು ಆ ಫ್ರೇಗ್ರೆನ್ಸ್ ಇರುತ್ತೆ ನೋಡಿ. ನಾನು ಸಕ್ಕರೆ ಪುಡಿ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ ಒಂದು ರಾತ್ರಿ ಹಾಗೆ ಇಟ್ಬಿಡ್ತೀನಿ. ಒಂದು ರಾತ್ರಿ ಹಾಗೆ ಇಡೋಣ. ಒಂದು ದಿನದ ನಂತರ ನಾನು ಮುಚ್ಚಳವನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು ಫ್ರೆಂಡ್ಸ್, ಮೇಲೆ ಸ್ವಲ್ಪ ಕಲ್ಲು ಸಕ್ಕರೆ ಇದೆ, ಕೆಳಗಡೆ ಎಲ್ಲ ಕರಗಿದೆ. ಸೊ ನೋಡಿ ಕಾಣ್ತಿದೆಯಾ ನಿಮಗೆ, ಕೆಳಗಡೆ ಎಲ್ಲ ಸ್ವಲ್ಪ ಕರಗಿದೆ. ಈಗ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ. ಈಗ ಮಿಕ್ಸ್ ಮಾಡಿ ಆದಮೇಲೆ ಒಂದು ಬಟ್ಟೆಯನ್ನು ಕಟ್ಟಬೇಕು. ಒಂದು ಕಾಟನ್ ಬಟ್ಟೆ ಗಾಳಿ ಹಾಡೋ ರೀತಿ ಇರಲಿ ಅಂತ ಒಂದು ಬಟ್ಟೆಯನ್ನು ಗಟ್ಟಿಯಾಗಿ ಕಟ್ಟಿ ನೀವು ಬಿಸಿಲಲ್ಲಿಟ್ಟು ತೆಗಿಬೇಕು. 3-6 ದಿನಗಳ ಕಾಲ, ಕೊನೆ ಪಕ್ಷ 3 ದಿನ ಆದರೂ ಬಿಸಿಲಲ್ಲಿ ಒಳ್ಳೆ ಬಿಸಿಲಲ್ಲಿ ಹಿಟ್ಟು ತೆಗೆದಾಗ ಪರ್ಫೆಕ್ಟ್ ಆಗಿರುತ್ತೆ. 6 ದಿನ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ ಗುಲ್ಕನ್ನು. ಟೇಸ್ಟ್ ಆಗಲಿ, ಅದರ ಟೆಕ್ಸ್ಚರ್ ಆಗಲಿ ಸೂಪರ್ ಆಗಿರುತ್ತೆ. ನೀವು ಮಧ್ಯದಲ್ಲಿ ಓಪನ್ ಮಾಡಿ ಒಂದು ದಿನ ಇಟ್ಟಾದಮೇಲೆ ನೆಕ್ಸ್ಟ್ ಡೇ ನೀವು ಬಿಸಿಲಲ್ಲಿ ಇಡೋದಕ್ಕೆ ಮುಂಚೆ ಮಿಕ್ಸ್ ಮಾಡಿಕೊಟ್ಟು ಮತ್ತೆ ಬಿಸಿಲಲ್ಲಿ ಇಡಬೇಕಾಗುತ್ತೆ. ನಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಸ್ವಲ್ಪ ಕಡಿಮೆ ಆದಂಗೆ ಕಾಣ್ತಿದ್ಯಾ? ನಾವು ಆಲ್ರೆಡಿ ಟೇಸ್ಟ್ ಮಾಡಿದ್ದೀವಿ. ಇನ್ನೇನು ಪೂರ್ತಿಯಾಗಿ ಖಾಲಿ ಆಗೋದಕ್ಕೆ ಮುಂಚೆನೆ ನಿಮಗೆ ರೆಸಿಪಿ ವೀಡಿಯೋ ಶೇರ್ ಮಾಡಿಬಿಡ್ಬೇಕು, ಹಾಗಾಗಿ ನಾನು ಈಗಲೇ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಖಾಲಿ ಆಗಿದೆ, ಇನ್ನೊಂದು ಚೂರು ಉಳಿದಿದೆ. ನನಗೆ ಈಗ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ. ನಿಮಗೇನಾದರೂ ಇನ್ನೂ ಸ್ವಲ್ಪ ಜ್ಯೂಸಿ ಆಗಬೇಕಂದ್ರೆ ಸ್ವಲ್ಪ ಕಲ್ಲು ಸಕ್ಕರೆ ಪುಡಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಈ ತ್ರಿವೇಣಿ ಅಂತ ಕೂಡ ಮಾಡ್ಕೊಬೋದು, ಗುಲ್ಕನ್ನನ್ನು ಉಪಯೋಗಿಸಿ ಸುಮಾರು ರೆಸಿಪಿಗಳು. ತ್ರಿವೇಣಿ ರೆಸಿಪಿನೂ ನಾನು ಶೇರ್ ಮಾಡ್ತೀನಿ. ಗುಲ್ಕನ್ನು ಸ್ವಲ್ಪ ಬನಾನ, ಸ್ವಲ್ಪ ಬೆಣ್ಣೆ, ಸ್ವಲ್ಪ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿ ಐಸ್ ಕ್ರೀಮ್ ಜೊತೆ ಕೊಟ್ಟರೆ ತ್ರಿವೇಣಿ ಅಂತ ಕರೀತಾರೆ ಅದನ್ನು. ಅದನ್ನು ನೀವು ಟ್ರೈ ಮಾಡಿ ನೋಡಿ. ಸುಮಾರು ರೆಸಿಪಿಗಳು ನಾನು ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ರೆಸಿಪಿಗಳನ್ನ ಶೇರ್ ಮಾಡ್ತಾಯಿರಿ. ನೀವು ಯಾವುದಾದ್ರೂ ಒಂದು ಗಾಜಿನ ಲೋಟಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ, ರೆಫ್ರಿಜಿರೇಟರಲ್ಲಿ ಬೇಕಾದರೂ ಸ್ಟೋರ್ ಮಾಡಿಡ್ಬೋದು, ಹೊರಗಡೆ ಬೇಕಾದರೂ ಸ್ಟೋರ್ ಮಾಡಿಟ್ಕೊಬೋದು. ಅಷ್ಟೇ ಫ್ರೆಂಡ್ಸ್, ತುಂಬ ಸಿಂಪಲ್ ಆಗಿರುವಂಥ ಗುಲ್ಕನ್ ರೆಸಿಪಿ ಶೇರ್ ಮಾಡಿದ್ದೀನಿ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.